जय हिंद स्नेहितरे, नानु बर्तेश मुडलगी, सुभाष चंद्र बोस सैनिक तरबेती केंद्र मुडलगियिंद। इवत्तिन दिन आर्मी ओळग मेडिकल दाग निम्म चेस्ट न यावर रीति चेक माड्तार अंतकंतदर बग्गे संपूर्णवाद माहितियन्न कोड्तीवि। अदे रीतियागि चेस्ट न इंप्रूवमेंट माड्बेकरे याव ओंदु एक्सरसाइज न माड्बेकु, याव ओंदु संदर्भदाग निम्म चेस्ट डौन आग्तैते अन्नोदर बग्गेनू कूड इवत्तिन दिन संपूर्णवादंत माहितियन्न ई ओंदु वीडियोदल्लि नावु कोड्ता इद्दीवि। यारेल्ल मोदल बारि नम्म वीडियोन वीक्षिसुत्ता इद्दीरा नम्म चानेल्न सब्स्क्राइब माडि, अदे रीतियागि मुंबर्तक्कंत वीडियोगळ नोटिफिकेशन गागि पक्कदल्लि बेल ऐकान क्लिक ಮಾಡಿ ನೋಡಿ ಸ್ನೇಹಿತರೆ। ಇವತ್ತಿನ ದಿನ ಆರ್ಮಿ ಮೆಡಿಕಲ್ ಒಳಗೆ ನಮ್ಮ ಚೆಸ್ಟ್ ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಎಕ್ಸಾಕ್ಟ್ ಇದೇ ರೀತಿಯಾಗಿ ಚೆಕ್ ಮಾಡ್ತಾರೆ। ಎಕ್ಸಾಕ್ಟ್ ಆಗಿ ನಿಪ್ಪಲ್ ಕೆಳಗಡೆ ಈ ರೀತಿಯಾಗಿ ನಮ್ಮ ಚೆಸ್ಟ್ ನ ಚೆಕ್ ಮಾಡಿದಾಗ ಮೆಜರ್ಮೆಂಟ್ ಮಾಡಿದಾಗ ನಮ್ಮ ಚೆಸ್ಟ್ ನಾರ್ಮಲ್ ಆಗಿ 77 ಸೆಂಟಿಮೀಟರ್ ಇರಬೇಕು। ನೆಕ್ಸ್ಟ್ ಎಕ್ಸ್ಪಾಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡಕ್ಕೆ ಬರ್ತಿರಬೇಕು। ಎಸ್ ಎಕ್ಸ್ಪಾಂಡ್ 81 ಎಸ್ ಓಕೆ। ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಚೆಸ್ಟು ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ಯಾವ ಪಾರ್ಟನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಈ ಪಾರ್ಟನ್ನು ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಯೂಸಸ್ ಇಲ್ಲ। ನಾವು ಡೀಪ್ಸ್ ಹೊಡೆದು ಅಥವಾ ಯಾವುದೇ ರೀತಿ ಎಕ್ಸಸೈಸ್ ಮಾಡಬೇಕಾದ್ರೆ ಈ ಒಂದು ಪೋರ್ಷನಲ್ಲಿ ಇರ್ತಕ್ಕಂಥ ಪಾರ್ಟು ಇನ್ಕ್ರೀಸ್ ಆಗಬೇಕು, ಅವಾಗ ನಮ್ಮದು ಚೆಸ್ಟ್ ಸೈಜ್ ಟೇಪ್ ಒಳಗೆ ಜಾಸ್ತಿ ಆಗ್ತೈತಿ। ಆ ಒಂದು ಎಕ್ಸಸೈಸ್ನ ಯಾವ ರೀತಿ ಮಾಡಬೇಕಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ। ಅದಕ್ಕಿಂತಲೂ ಮೊದಲು ನಮ್ಮ ಚೆಸ್ಟ್ ಯಾವ ಸಂದರ್ಭದಲ್ಲಿ ಕರಗ್ತೈತೆ ಅಂದರೆ, ನಾವು ದಿನ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿಯಾಗಿ ನಮಗೆ ಬೆವರು ಬಿಡ್ತೈತಿಲ್ಲ, ಬೆವರು ಬಿಡೋದ್ರಿಂದ ನಮ್ಮ ವೇಟು ಲಾಸ್ ಆಗ್ತದೆ, ಅದ್ರ ಜೊತೆಗೆ ನಮ್ಮ ಚೆಸ್ಟು ಕೂಡ ಡೌನ್ ಆಗ್ತದೆ। ಆ ಚೆಸ್ಟ್ನ ನಾವು ಇನ್ಕ್ರೀಸ್ ಮಾಡಬೇಕಾಗಿತ್ತಂದ್ರೆ ರೆಗ್ಯುಲರ್ ಆಗಿ ಡ್ರೈ ಫ್ರೂಟ್ಸ್ನ ಮೇಂಟೈನ್ ಮಾಡಬೇಕು। ಯಾವುದಂದ್ರೆ ನೆನೆ ಇಟ್ಟಿರ್ತಕ್ಕಂಥ ಕಾಳು, ಶೇಂಗಾ ಇವನ್ನೆಲ್ಲ ತಿನ್ನೋದ್ರಿಂದ ಏನಾಗ್ತದೆ, ನಮ್ಮ ಚೆಸ್ಟು ಇನ್ಕ್ರೀಸ್ ಡೌನ್ ಆಗೋದು ಕಡಿಮೆ ಆಗ್ತದೆ। ಅದೇ ರೀತಿ ಇನ್ಕ್ರೀಸ್ ಆಗಬೇಕಾಗಿತ್ತಂದ್ರೆ ಡಿಪ್ಸ್ನ ಪ್ರಾಕ್ಟೀಸ್ ಮಾಡಬೇಕು। ಯಾವ ರೀತಿ ಡಿಪ್ಸ್ನ ಪ್ರಾಕ್ಟೀಸ್ ಮಾಡಬೇಕಂತ ನಮ್ಮಲ್ಲಿ ಪೂರ್ವಭಾವಿ ತರಬೇತಿಯನ್ನು ಪಡಿತಕ್ಕಂಥ ಅಭ್ಯರ್ಥಿಗಳು ಇವತ್ತಿನ ದಿನ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ। ನೋಡ್ಬೋದು ಪೊಸಿಷನ್, ಫಸ್ಟ್ ಒಂದು ಡೀಪ್ಸ್ ಹೊಡಿಬೇಕಾದ್ರೆ 1 ಫೀಟ್ ಡೀಪ್ಸ್ ಪೊಸಿಷನ್ ತಗೋಬೇಕು। 1 ಫೀಟ್ ಅಂದರೆ ಎರಡು ಕೈಗಳ ಮಧ್ಯದಲ್ಲಿ 1 ಫೀಟ್ ಡಿಸ್ಟೆನ್ಸ್ ಇರಬೇಕು। ನೆಕ್ಸ್ಟ್ ಡೌನ್, ಡೌನ್ ಆದಾಗ ಕರೆಕ್ಟಾಗಿ ನಮ್ಮ ದೃಷ್ಟಿ ನೇರವಾಗಿರಬೇಕು। ಅಪ್ ಡೌನ್ ಅಪ್, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ರೆಗ್ಯುಲರ್ ಆಗಿ ಮಾರ್ನಿಂಗು ಈವ್ನಿಂಗು ನಿಮ್ಮ ರನ್ನಿಂಗ್ ಪ್ರಾಕ್ಟೀಸ್ ಮುಗಿದ ನಂತರ ಮಾರ್ನಿಂಗ್ 1 ಫಿಫ್ಟಿ, ಈವ್ನಿಂಗ್ 1 ಫಿಫ್ಟಿ, ನೀವೇನಾದರೂ ಈ ರೀತಿಯಾಗಿ ಡೀಪ್ಸ್ ಹೊಡಿದ್ರೆ ನಿಮ್ಮ ಚೆಸ್ಟು ಕರಗಿರ್ತಕ್ಕಂಥ ಚೆಸ್ಟು ಇನ್ಕ್ರೀಸ್ ಆಗಕ್ಕೆ ಈ 1 ಡೀಪ್ಸ್ ಹೆಲ್ಪ್ ಆಗುತ್ತೆ। ಇದಾದ ಕೂಡಲೇ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ನಾವು ಡೀಪ್ಸ್ನ ನಿಮ್ಗೆ ತೋರಿಸ್ಕೊಡ್ತೀವಿ। 2 ಫೀಟ್ ಡೀಪ್ಸ್ ಪೊಸಿಷನ್, 2 ಫೀಟ್ ಪೊಸಿಷನ್, ಈ 2 ಫೀಟ್ ಪೊಸಿಷನ್ನ ಯಾವ ರೀತಿ ತಗೋಬೇಕು ನೋಡಿ, ನಿಮ್ಮ ಕೈಗಳ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆಯೋ ಅದೇ ರೀತಿಯಾಗಿ ನಿಮ್ಮ ಕಾಲುಗಳ ಮಧ್ಯದಲ್ಲಿ ಕೂಡ ಅದೇ ರೀತಿಯಾದಂಥ ಸೇಮ್ ಡಿಸ್ಟೆನ್ಸ್ ಇರಬೇಕು। ಇದಕ್ಕೆ 2 ಫೀಟ್ ಡೀಪ್ಸ್ ಅಂತಾರೆ। ಇದನ್ನು ಯಾವ ರೀತಿ ಹೊಡಿಬೇಕು ನೋಡಿ, ಪೊಸಿಷನ್ ಡೌನ್ ಅಪ್ ಡೌನ್ ಅಪ್, ಈ ರೀತಿಯಾಗಿ ನಾವು 2 ಫೀಟ್ ಡೀಪ್ಸ್ ಪ್ರಾಕ್ಟೀಸ್ ಮಾಡೋದನ್ನು ಕೂಡ ನಮ್ಮ ಚೆಸ್ಟ್ ಇನ್ಕ್ರೀಸ್ ಆಗಕ್ಕೆ ಈ ಒಂದು ಎಕ್ಸಸೈಸ್ ಕೂಡ ಅತ್ಯಂತ ಉಪಯುಕ್ತಕಾರಿಯಾಗೈತಿ। ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಎಕ್ಸಸೈಸು, ಈ ಎಕ್ಸಸೈಸ್ನ ನೀವು ಅತಿ ಈಸಿಯಾಗಿ ನೀವು ಇದು ಪ್ರಾಕ್ಟೀಸ್ ಮಾಡ್ರೆ 100% ಆಗಿ ನಿಮ್ಮ ಚೆಸ್ಟ್ ಇನ್ಕ್ರೀಸ್ ಆಗಕ್ಕೆ ಈ ಒಂದು ಎಕ್ಸಸೈಸ್ ಅತ್ಯಂತ ಉಪಯುಕ್ತಕಾರಿಯಾಗಿದೆ। ಪೊಸಿಷನ್, ಈ ಒಂದು ಎಕ್ಸಸೈಸ್ ಅತ್ಯಂತ ಕೊನೆಯದಾಗಿರ್ತಕ್ಕಂಥ, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಅತಿ ಸುಲಭವಾಗಿರ್ತಕ್ಕಂಥ ಎಕ್ಸಸೈಸು, ನಿಮ್ಮ ಚೆಸ್ಟ್ ಡೌನ್ ಇದ್ದರೆ ಮಿಸ್ ಮಾಡಲ್ಲ ಈ ಒಂದು ಎಕ್ಸಸೈಸ್ನ ರೆಗ್ಯುಲರ್ ಆಗಿ ನಿಮ್ಮ ರನ್ನಿಂಗ್ ಮುಗಿದ ನಂತರ ಮಾರ್ನಿಂಗು ಈವ್ನಿಂಗು ಈ ಒಂದು ಎಕ್ಸಸೈಸ್ ಮಾಡ್ರೆ 100% ಆಗಿ ನಿಮ್ಮ ಚೆಸ್ಟ್ ಕೇವಲ 21 ದಿನದಾಗ ಇನ್ಕ್ರೀಸ್ ಆಗೇ ಆಗುತ್ತೆ। ಗೋ ಬ್ಯಾಕ್ ರಿವರ್ಸ್, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮಿಸ್ ಮಾಡಲಿ। ಜೈ ಹಿಂದ್।